ಈಗ ಅವರ ಹೆಸರಿಗೆ ಮುಸಿ ಬೆಳಿತಕ್ಕಂಥ ಪ್ರಯತ್ನ ಅಥವಾ ಏನು ಸರ್? ಅದು ಅದನ್ನೇ ನಾವು ನಮ್ಮ ಸಭೆಗಳಲ್ಲೆಲ್ಲ ಹೇಳಿದ್ವಲ್ಲ, ಮುಖ್ಯಮಂತ್ರಿಗಳೇ ಅವ್ರ ಭಾಷಣದಲ್ಲಿ ಹೇಳಿದ್ದಾರೆ. ನಾನು 40-50 ವರ್ಷದ ರಾಜಕಾರಣದಲ್ಲಿ ನನಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ, ಅಂಥದ್ರಲ್ಲಿ ಇದನ್ನು ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರೆ ಅಂಥೇಳಿ ಅವರು ಕೂಡ ಹೇಳಿದರು. ಆದ್ದರಿಂದ ಅದನ್ನು ಯಾವ ರೀತಿ ಈಗ ಹೋರಾಟ ಮಾಡೋದನ್ನು ನಾವು ಈಗ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಸರ್. ಮೊನ್ನೆ ಜನಾಂದೋಲನದ ಸಂದರ್ಭದಲ್ಲೂ ಕೂಡ ವಿಚಾರಣೆ ಮಾಡಬೇಕಾಗುತ್ತೆ ಸರ್, ರಾಜ್ಯಪಾಲರು ವಿವೇಚನೆ ಆಗಿದ್ದಾರೆ, ಪ್ರಶ್ನೆ ಮಾಡಕ್ಕೆ ಬರಲ್ಲ, ಇಲ್ಲಿ ಪ್ರಾಸಿಕ್ಯೂಷನ್ ಸರಿ ಇಲ್ಲ ಅನ್ನೋದನ್ನ ನೀವು ಪ್ರಶ್ನೆ ಮಾಡಬೇಕಾಗುತ್ತೆ. ನೋಡೋಣ, ಅದೇ ನಮ್ಮ ಲೀಗಲ್ ಟೀಮ್ ಏನು ಅಡ್ವೈಸ್ ಮಾಡ್ತಾರೆ. ಸರ್ ಈಗ ಜನಾಂದೋಲನ ಹೈಕಮಾಂಡು ಸಿಎಂ ಬೆಂಬಲಕ್ಕೆ ನಿಂತ್ಕೊಳ್ಳುತ್ತಾ ಸರ್, ಶಾಸಕರೆಲ್ಲರೂ ಸಿಎಂ ಬೆಂಬಲಕ್ಕೆ ನಿಂತ್ಕೊಳ್ತೀರಾ ಅಂತ ಸರ್? ಸ್ವಾಭಾವಿಕವಾಗಿ ಅದು ಒಳ್ಳೆ ಕಥೆ ಆಯ್ತಲ್ಲ, ನಾವೆಲ್ಲ ಒಟ್ಟಿಗೆನೆ ಇದ್ದೇವೆ ಮತ್ತು ನಿಂತ್ಕೊಳ್ಳೋದ್ರಲ್ಲಿ ಏನು ಅದೇನು ಸಪರೇಟ್ ಆಗಿ ಹೇಳುವಂತದ್ದೇನಿಲ್ಲ. ಜಡ್ಜ್ ನೇತೃತ್ವದಲ್ಲಿ ತನಿಖೆ ನಡೀತಾ ಇತ್ತು, ಈ ಹಂತದಲ್ಲೇ ಈ ರೀತಿಯ ಒಂದು ನಿರ್ಧಾರ ಏನ್ ಸರ್, ಏನು ಮೆಸೇಜ್? ನೋಡಿ, ಈ ಈ ವಿಷಯ ಈ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದ ನಂತರ ಮತ್ತು ಇದರಲ್ಲಿ ಹಗರಣ ನಡೆದಿದೆ ಅಂತ ಹೇಳಿ ಬಿಜೆಪಿಯವರು ಆಪಾದನೆ ಮಾಡಿದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಹಿಂದು ಮುಂದೆ ನೋಡಿದೆ, ತನ್ನ ವಿರುದ್ಧನೇ ಒಂದು ಕಮಿಷನ್ನನ್ನು ಅವರು ನೇಮಕ ಮಾಡ್ತಾರೆ ಅಂದರೆ ಅವರು ನಾನು ಏನು ಮಾಡಿಲ್ಲ ಅನ್ನೋದು ಅವರಿಗೆ ಜನಸಮುದಾಯಕ್ಕೆ ಗೊತ್ತಾಗೋದಿಲ್ಲ. ಒಂದು ವೇಳೆ ಆ ರೀತಿ ಅವರು ಹೆದರ್ಕೊಂಡು ನಾನೇನೋ ತಪ್ಪು ಮಾಡಿಬಿಟ್ಟಿದ್ದೀನಿ ಎಂದಿದ್ದರೆ ಕಮಿಷನ್ ಯಾಕೆ ಮಾಡೋರು? ಇವತ್ತು ಕಮಿಷನ್ ಮಾಡಿದ್ದಾರೆ, ಕಮಿಷನ್ನಲ್ಲಿ ಮೂಡಾದಲ್ಲಿ ಏನೆಲ್ಲ ನಡೆದಿದೆ, ಇಲ್ಲಿವರೆಗೂ ಯಾರ್ಯಾರಿಗೆ ಸೈಟ್ ಕೊಟ್ಟಿದ್ದಾರೆ, ಯಾವ ಪಕ್ಷದವರಿಗೆ ಕೊಟ್ಟಿದ್ದಾರೆ, ಯಾವ್ಯಾವ ಮುಖಂಡರುಗಳಿಗೆ ಕೊಟ್ಟಿದ್ದಾರೆ, ಅದನ್ನೆಲ್ಲವನ್ನು ಕೂಡ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದಾರೆ, ತನಿಖೆ ಮಾಡ್ತಾರೆ. ಆ ಕಮಿಷನ್ ವರದಿನೇ ಬಂದಿಲ್ಲ ಇನ್ನು ಅಂತ ಹೇಳಿದಾಗ ಮಾನ್ಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡೋದು ಎಷ್ಟು ಸರಿ? ವೆನ್ ದೇರ್ ಈಸ್ ಎ ಕಮಿಷನ್ ಆಫ್ ಎನ್ಕ್ವೈರಿ ಈಸ್ ಗೋಯಿಂಗ್, ಈ ಶುಡ್ ಹ್ಯಾವ್ ವೈಟೆಡ್, ಒಂದೆರಡು ದಿನ ರಿಪೋರ್ಟ್ ಬರೋವರೆಗೂ ಕಾಯಬೇಕಿತ್ತು. ಒಂದು ವೇಳೆ ಅದರಲ್ಲೇ ತಪ್ಪಾಗಿದೆ ಅಂತ ಬಂದಿದ್ರು ಇವ್ರಿಗೆ ಇನ್ನೂ ಸ್ಟ್ರೆಂತ್ ಆಗ್ತಿತ್ತಲ್ಲ ಪ್ರಾಸಿಕ್ಯೂಷನ್ ಕೊಡೋ ಪರ್ಮಿಷನ್ ಕೊಡೋದಕ್ಕೆ, ಇವರಿಗೆ ಇವ್ರ ಕೈ ಬಲ ಆಗ್ತಿತ್ತು. ಈಗ ಒಂದು ವೇಳೆ ಆಗಿಲ್ಲ ಅಂತ ಆದಾಗ ಈಗ ಕಮಿಷನ್ ರಿಪೋರ್ಟ್ನಲ್ಲಿ ಏನೂ ಇಲ್ಲ ಅಂತ ಬಂದಾಗ ಎಲ್ಲರೂ ಪ್ರಶ್ನೆ ಮಾಡ್ತಾರಲ್ವಾ, ಕಾನೂನಾತ್ಮಕವಾಗಿ ಎಲ್ಲರೂ ಪ್ರಶ್ನೆ ಮಾಡ್ತಾರೆ ಗವರ್ನರ್ ಮಾಡಿದ ತಪ್ಪು ಅಂತ. ವೆನ್ ದೇರ್ ಈಸ್ ಅನ್ ಜುಡಿಷಿಯಲ್ ಕಮಿಷನ್ನೇ ಈ ರೀತಿ ವರದಿ ಕೊಟ್ಟಿದೆ ಇಲ್ಲ ಅಂಥೇಳಿ, ಆದರೆ ಇವರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಅಂತೇಳಿ ಅವ್ರ ಮೇಲೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಪಾದನೆ ಆಗುತ್ತೆ. ಸರಿ, ಈಗ ಜನಾಂದೋಲನ ಸಂದರ್ಭದಲ್ಲೂ ಕೂಡ ಈ ಅಭಿಪ್ರಾಯ ವ್ಯಕ್ತವಾಗಿತ್ತು, ರಾಜ್ಯಪಾಲರನ್ನ ವಾಪಸ್ ಕರೆಸ್ಕೊಳ್ಳಿ ಅಂತೇಳಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಈಶ್ವರ ಖಂಡ್ರು ಪ್ರಸ್ತಾಪ ಮಾಡಿದ್ರು, ಈಗ ಅದಕ್ಕೆ ಒಂದು ಪ್ರಸ್ತುತ ಸಂದರ್ಭ ಎದುರಾಯ್ತಾ ಅಂತ ಸರ್? ನೋಡೋಣ, ಈಗ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾವೆಲ್ಲ ಮಾತಾಡ್ತೀವಿ, ಏನು ತೀರ್ಮಾನ ಲೀಗಲ್ ಟೀಮ್ ಇದೆ, ಏನು ತೀರ್ಮಾನ ಮಾಡ್ತಾರೆ ಅದೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿ. ಸರಿ, ಈಗ ಪ್ರಾಸಿಕ್ಯೂಷನ್ ಅನುಮತಿ ಆಗಿರೋದ್ರಿಂದ FIR ದಾಖಲಾಗಬೇಕಾಗುತ್ತೆ ಸರ್, ತಮ್ಮ ವ್ಯಾಪ್ತಿಗೆ ಬರುವಂಥದ್ದು. ಸೊ ಈ ವಿಚಾರ ಹೆಂಗೆ ಹ್ಯಾಂಡಲ್? ನಾನು ಹೇಳಿದ್ನಲ್ಲ, ಲೀಗಲ್ ಟೀಮು ಈಗ ನಾವು ಚರ್ಚೆ ಮಾಡಿ ಆಮೇಲೆ ಏನು ತೀರ್ಮಾನ ಬೇಕೋ ತಗೊಳ್ತೀವಿ. ಸರ್, ಈಗ ಕುಮಾರಸ್ವಾಮಿ ಅವ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅರ್ಜಿಗಳು ಎಲ್ಲ ದೂರುಗಳೆಲ್ಲ ರಾಜಭವನದಲ್ಲಿ ಆಗಿದೆ, ಯಡಿಯೂರಪ್ಪ ಅವರ ವಿರುದ್ಧ ಜೊಲ್ಲೆ ಅವರಿದ್ದಾರೆ, ಅವನ್ನೆಲ್ಲ ಪ್ರಶ್ನೆ ಮಾಡ್ತೀರಾ ಸರ್? ಖಂಡಿತವಾಗಿ, ಈಗ ಕೋರ್ಟಿಗೆ ನಾವು ಹೋಗ್ಬೇಕಾದ್ರೆ ಕೇಳೋದಿಲ್ವಾ ಇದನ್ನೆಲ್ಲ? ನಿರಾನಿ ಅವ್ರ ಮೇಲೆ ಇದೇ ಪರ್ಮಿಷನ್ ಕೊಡಲಿಲ್ಲ, ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಪರ್ಮಿಷನ್ ಕೊಡಲಿಲ್ಲ, ಕುಮಾರಸ್ವಾಮಿ ಅವ್ರ ಮೇಲೆ ಪರ್ಮಿಷನ್ ಕೊಡಲಿಲ್ಲ, ಅವೆಲ್ಲ ವರ್ಷಗಟ್ಟಲೆ ಹಂಗೆ ಬಿದ್ದಿದ್ದಾವೆ. ಆದರೆ ಮುಖ್ಯಮಂತ್ರಿಗಳ ಮೇಲೆ ಕೇಳಿದಂಥ ಸಂದರ್ಭದಲ್ಲಿ 24 ಗಂಟೆ ಒಳಗೆ ಕೊಡ್ತಾರೆ ಅಂತಂದರೆ ಏನು ಅದರ ಹಿನ್ನೆಲೆ ಏನು ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ, ಆಡ ಮಕ್ಕಳಿಗೆ ಕೂಡ ಗೊತ್ತಾಗ್ತದೆ. ಅಲ್ಲ ಸರ್, ಈ ಒಂದು ಬೆಳವಣಿಗೆಗಳಿಂದ ಸರ್ಕಾರ ಡಿಸ್ಟರ್ಬ್ ಆಗಲ್ವಾ ಸರ್? ಅಡ್ಮಿನಿಸ್ಟ್ರೇಟಿವ್ ಫುಲ್ಲು ಸರ್ಕಾರ ಏನು ಸರ್? ಈಗ BJP ನಾಯಕರ ಕೇಸ್ಗಳನ್ನೆಲ್ಲ ಏನು ಮಾಡ್ತೀರಿ ಸರ್? ಅದೆಲ್ಲ ಈ ತನಿಖೆನಲ್ಲಿ ಇದ್ದಾವಲ್ಲ, ಸುಮಾರು ತನಿಖೆನಲ್ಲಿ ಇದ್ದಾವೆ, ಅದನ್ನೆಲ್ಲ ಸ್ಪೀಡ್ ಅಪ್ ಮಾಡ್ತೀವಿ. ಈಗ ಏನು ತನಿಖೆನಲ್ಲಿ ಈಗ ಅನೇಕ ಪ್ರಕರಣಗಳನ್ನು SIT ಮಾಡಿದ್ದೇವೆ, SIT ನಡೀತಾ ಇದ್ದಾವೆ ತನಿಖೆಗಳು, ಅವೆಲ್ಲ ವರದಿಗಳು ಬಂದ ತಕ್ಷಣ ಅದಕ್ಕೇನು ಕ್ರಮ ತಗೋಬೇಕು ತಗೊಳ್ತೀವಿ. ಪೋಕ್ಸೋ ಪ್ರಕರಣದಲ್ಲಿ ಸರ್ ತಡೆಯಾಕೆ ತೆರವು ಮಾಡುವ ನಿಟ್ಟಿನಲ್ಲಿ ಅದನ್ನು ಕೂಡ ಅಡ್ವೊಕೇಟ್ ಜನರಲ್ ಮತ್ತು ನಮ್ಮ ಅಡ್ವೊಕೇಟ್ಸ್ ಯಾರಿದ್ದಾರೆ ಆನ್ ರೆಕಾರ್ಡ್ ಅವ್ರಿಗೂ ವೆಕೆಟ್ ಮಾಡಿಸ್ತಾರೆ, ಮಾಡಿಸಿದಾದ್ಮೇಲೆ ಅದಕ್ಕೆ ಏನು ಮುಂದೆ ಕ್ರಮ ತಗೋಬೇಕು ಅದನ್ನ ತಗೊಳ್ತೀವಿ. ಅದು ಒಂದು ರೀತಿಯಲ್ಲಿ ರಾಜಕೀಯ ದ್ವೇಷ ಅಂತ BJP ಮಾಡ್ತಾರೆ ಅಲ್ಲಪ್ಪ, ಅಲ್ಲಿ ಆಗಿದೆ ಘಟನೆ ಆಗಿದೆ ಅನ್ನೋದಂತೂ ಸತ್ಯ ಅಲ್ವಾ? ಅದನ್ನೇ ಈಗ ನಾವು ಅದನ್ನ
ಇದನ್ನ ತನಿಖೆ ಮಾಡ್ತಾ ಇರೋದು, ಅದನ್ನೇ ಕೋರ್ಟಿಗೆ ಚಾರ್ಜ್ ಶೀಟ್ ಫೈಲ್ ಮಾಡಿದ್ರು. ವೈಯಕ್ತಿಕ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟನೆ ಕೊಟ್ಟಿದ್ರು, ಇದು ಯಾವ್ದನ್ನು ಕನ್ಸಿಡರ್ ಮಾಡಿಲ್ಲ ಗವರ್ನರ್. ಈಗ ಸುದ್ದಿ ಬಂದಿತ್ತು, ಯಾವ ರೀತಿ ಅನುಮತಿಯನ್ನ ಕೊಟ್ಟಿದ್ದಾರೆ ಅಂತೇಳಿ ನೋಡಬೇಕು. ಲೀಗಲಿ ಎಕ್ಸಾಮಿನ್ ಮಾಡ್ತಾರೆ, ಇದನ್ನು ಮುಂದೆ ಏನ್ ಮಾಡ್ಬೇಕು ಅಂತೇಳಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅಂತ ಮೊದಲೇ ನಾವೆಲ್ಲ ಮೊದಲೇ ಹೇಳಿದ್ದೇವೆ. ಒಂದು ವೇಳೆ ಅನುಮತಿ ಕೊಟ್ಟಿದ್ದೇ ಆದ್ರೆ ಅದರ ವಿರುದ್ಧವಾಗಿ ಕಾನೂನು ಹೋರಾಟ ಮಾಡ್ತೇವೆ ಅಂತ ಹೇಳಿ ನಾವೆಲ್ಲ ಮೊದಲೇ ಹೇಳಿದ್ದೇವೆ. ಮುಖ್ಯಮಂತ್ರಿಗಳು ಈಗ ಲೀಗಲ್ ಟೀಮ್ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮ ತಗೊಳ್ಳಿ. ವಿಶ್ವಾಸ ಇತ್ತು ಕೊಡೋದಿಲ್ಲ, ನಾವೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟ ಮೇಲೆ ಕ್ಯಾಬಿನೆಟ್ ಅಡ್ವೈಸ್ ಮಾಡಿದ ಮೇಲೂ ಕೂಡ ಅವ್ರು ಕೊಡೋದಿಲ್ಲ ಅಂತ ನಾವು ಭಾವಿಸಿದ್ದೋ. ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಕಾನೂನಾತ್ಮಕವಾಗಿ ನಾವು ಅದನ್ನ ಎದುರಿಸಬೇಕಾಗ್ತದೆ. ಸರ್, ಇದು ರಾಜ್ಯಪಾಲರ ನಿರ್ಣಯ ಅನ್ಸುತ್ತೋ, ರಾಜ್ಯಪಾಲರ ನಿರ್ಣಯ ಅನ್ಸುತ್ತೋ ಅಥವಾ ಕೇಂದ್ರದ ಸೂಚನೆ ಮೇಲೆ ನಿರ್ಣಯ? ಇಲ್ಲಿಂದನೂ ಕೂಡ ಕೇಂದ್ರದಿಂದ ಅಂದ್ರೆ ಮೇಲೆ ಮೇಲಿನಿಂದ ಒತ್ತಡ ಅಂತೂ ಖಂಡಿತವಾಗಿ ಇದೆ ಅಂತ ಹೇಳಿದ್ರಲ್ಲಿ ಸ್ಪಷ್ಟವಾಗ್ತದೆ. ಯಾವುದೇ ನಿಖರವಾದಂಥ ಮಾಹಿತಿಗಳು ಮತ್ತು ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾಗಲಿ, ಮುಖ್ಯಮಂತ್ರಿಗಳು ಮೌಖಿಕವಾಗಿ ಸೂಚನೆ ಮಾಡಿದ್ದಾಗಲಿ, ಯಾವುದೂ ಕೂಡ ಇಲ್ಲದೇ ಇದ್ದರೂ ಕೂಡ ಅವರು ಶೋಕಾಸ್ ಕೊಟ್ಟಿದ್ದರು. ನಾವು ಶೋಕಾಸ್ನಲ್ಲಿ ವಿವರವಾಗಿ ಅವರಿಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೇವೆ, ಯಾವ ರೀತಿ ಈ ಇಡೀ ಪ್ರಕರಣ ನಡೆದಿದೆ ಅನ್ನೋದನ್ನು ಎಳೆ ಎಳೆಯಾಗಿ ನಾವು ಅವರಿಗೆ ತಿಳಿಸಿದ್ದೇವೆ. ಆದರೂ ಅವರು ಪ್ರಾಸಿಕ್ಯೂಷನ್ ಕೊಡ್ತಾರೆ ಅಂತಂದಮೇಲೆ ಸ್ವಾಭಾವಿಕವಾಗಿ ನಮಗನ್ಸುತ್ತೆ ಮೇಲಿನಿಂದ ಅವರಿಗೆ ಒತ್ತಡ ಇರ್ಬೋದು. ರಾಜ್ಯಪಾಲರ ಕಚೇರಿಯನ್ನು ಅವರು ಈ ರೀತಿ ದುರುಪಯೋಗ ಮಾಡಿದ್ದಾರೆ, ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಾವು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದೀವಿ. ಈಗ ಅದು ಪ್ರೂವ್ ಆದಂಗೆ ಆಗುತ್ತೆ. ಮಧ್ಯಾಹ್ನ ಟಿ ಜೆ ಅಬ್ರಹ್ಮ ಅವ್ರನ್ನ ಅಂದ್ರೆ ಯಾರು ದೂರ ಇದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ರು, ಅವ್ರನ್ನ ಮಧ್ಯಾಹ್ನ 3 ಗಂಟೆಗೆ ಭೇಟಿಗೆ ರಾಜ್ಯಪಾಲರು ಕರೆದಿರ್ತಾರೆ? ಅಲ್ಲ, ಗೊತ್ತಿಲ್ಲ. ಯಾಕೆಂದ್ರೆ ನಮ್ಗೆ ಏನು ಬೆಳವಣಿಗೆ ಅಲ್ಲಿ ಏನಾಗ್ತದೆ ರಾಜ್ಭವನದಲ್ಲಿ ಅಂತಲ್ಲಿ ನಮ್ಗೆ ಗೊತ್ತಿಲ್ಲ. ಅವರು ಈಗ ಪ್ರಾಸಿಕ್ಯೂಷನ್ಗೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂದಮೇಲೆ ಯಾರು ಕೇಳಿದ್ರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತೇಳಿ ಅವ್ರನ್ನ ಅವ್ರ ಜೊತೆ ರಾಜ್ಯಪಾಲರು ಮಾತಾಡ್ತಾರೆ ಅಂತ ಹೇಳಿ ನೀವು ಹೇಳೋದಷ್ಟೇ, ನಮ್ಗೆ ಗೊತ್ತಿಲ್ಲ. ಸರ್, ಇದು ಕೇಂದ್ರ ಸರ್ಕಾರದ್ದು ಅಥವಾ ದ್ವೇಷದ ನಡೆಯನ ಅಂತ ಕರೆಯಿತು? ಅಲ್ಲ, ನಾವೀಗ ಅದನ್ನೇ ಅದೇ ಥರ ಭಾವಿಸ್ಬೇಕಾಗ್ತದೆ. ಯಾವ ಮುಖ್ಯಮಂತ್ರಿ ಜನಗಳಿಂದ ಆರಿಸಿ 136 ಸೀಟ್ನನ್ನು ಆರಿಸಿ ಗೆದ್ದು ಮುಖ್ಯಮಂತ್ರಿಯಾಗಿ ಮತ್ತು ಯಾವುದೇ ರೀತಿಯ ಅವರು ನೇರವಾಗಿ ಅವರು ಇನ್ವಾಲ್ವ್ ಆಗಿಲ್ಲದೆ ಇದ್ದರೂ ಕೂಡ ಈ ರೀತಿ ಮಾಡ್ತಾರೆ ಅಂತಂದರೆ ಸ್ವಾಭಾವಿಕವಾಗಿ ಇದರಿಂದ ಏನು ರಾಜಕಾರಣ ಅಥವಾ ಮೇಲಿನ ಒತ್ತಡವೋ ಅದು ನಡೆದಿದೆ ಅಂತ ಹೇಳಿ ನಾವು ಭಾವಿಸ್ಕೊಳ್ತೀವಿ. ಬಿಜೆಪಿ ರಾಜೀನಾಮೆ ಕೊಡಲಿ ಸಿದ್ದರಾಮಯ್ಯ ಅವರಂತ ಆಗ್ರಹ ಮಾಡ್ತಾ ಇದ್ದಾರೆ. ಅವರು ಅವ್ರು ಕೇಳೋದು ಸ್ವಾಭಾವಿಕ, ನಾವು ಅದನ್ನ ಕಾನೂನು ಪ್ರಕಾರ ಹೋರಾಟ ಮಾಡ್ತೇವೆ. ಸರ್, ಕಾನೂನಾತ್ಮಕ ಒಂಥರ ಆತಂಕ ಒಂಥರ ತತ್ತರಾಗಿದೆ ಎದುರಿಸಿದೆಲ್ಲ ನಡೆಯೋದೇ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಂದು ಸರ್ಕಾರ ನಡೆಯುವಾಗ ಇಂಥದ್ದೆಲ್ಲ ನಡೆಯುತ್ತೆ. ಆದ್ರೆ ನಾವು ಅದನ್ನ ಎದುರಿಸೋದಕ್ಕೆ ತಯಾರಿದ್ದೀವಿ, ತಯಾರು ಇರ್ಲೇಬೇಕಲ್ಲ. ಸಿಎಂ ರಾಜೀನಾಮೆ ಕೊಡ್ಬೇಕಾದಂತ ಸಂದರ್ಭ ಆ ಪ್ರಶ್ನೆ ಈಗ ಉದ್ಭವ ಆಗದೇ ಇಲ್ಲ. ಆ ಪ್ರಶ್ನೆ ಉದ್ಭವ ಈಗ ಆಗೋದಿಲ್ಲ. ಅದು ಯಾಕೆಂದ್ರೆ ನಾವು ಹೇಳಿದ್ಮೇಲೆ ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ಅಂತ ಅಂದಾಗ ಆ ಪ್ರಶ್ನೆ ಬರೋದಿಲ್ಲ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.